ರಾಜ್ಯ ಸರ್ಕಾರದ ಮೇಲೆ ಗ್ಯಾರಂಟಿಗೆ ಮಾತ್ರ ನಿಮ್ಮದು ನಿಮ್ಮ ಹೊರೆ ಹೊಣೆ ಜವಾಬ್ದಾರಿ, ನಮ್ಮ ರೈತರ ಹೊಣೆ ನಿಮ್ದು ಯಾವುದು ಇಲ್ಲ ಅಂತಾದರೆ ಬಹುಶಃ ನೀವು ಸಂಪೂರ್ಣವಾಗಿ ನಮ್ಮ ರೈತರ ವಿಚಾರದಲ್ಲಿ ವಿಫಲಾಗಿದೆ ಅಂತಕ್ಕಂಥ. ಕುಮಾರಣ್ಣ ಅವರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ನಮ್ಮ ರೈತರಿಗೆ ಸುಮಾರು 26,000 ಕೋಟಿಯಷ್ಟು ರೈತರ ಸಾಲ ಮನ್ನಾವನ್ನು ಮಾಡಿದರು. ಬಹುಶಃ ನಾವು ಈಗಲೂ ಸಹ ನಮ್ಮ ರೈತರ ಸಾಲ ಮನ್ನಾವನ್ನು ಮಾಡಬೇಕು ಅಂತಕ್ಕಂಥ ಒತ್ತಾಯವನ್ನು ಮಾಡ್ತೀವಿ. ಮತ್ತೇನು ಗ್ಯಾರಂಟಿ ಸ್ಕೀಮ್ ಇದೆ, ಕೊಟ್ಟಿರ್ತಕ್ಕಂಥದ್ದು ಒಂದೇ ತಿಂಗಳು, ಇನ್ನೂ 2 ತಿಂಗಳು ಬಂದೇ ಇಲ್ಲ. ನಮ್ಮ ಹೇಳಿ ಪಾಪ ಇಲ್ಲೇ ಅವರೇ 1 ತಿಂಗಳು ಕೊಟ್ಟವರೆ, ಅರ್ಧಂಬರ್ಧ ಕೊಟ್ಟವರೆ, ಗ್ಯಾರಂಟಿನೂ ಆ ಕಡೆ ಇಂಪ್ಲಿಮೆಂಟ್ ಸರಿಯಾಗಿ ಮಾಡ್ತಾ ಇಲ್ಲ, ರೈತರಿಗೂ ಸಹ ಪರಿಹಾರ ಇಲ್ಲ. ಇವತ್ತು 30,000 ಕೋಟಿ ನಮ್ಗೆ ನಷ್ಟ ಆಗಿದೆ, 17,000 ಕೋಟಿ ಕೊಡ್ತೀವಿ ಅಂತಕ್ಕಂಥ ಮತ್ತೆ ನೀವು ಹೇಳ್ತೀರಿ. ವರ್ಷಕ್ಕೆ 70,000 ಇನ್ನೊಂದು 17,000 ಕೋಟಿ ಕೊಡಿ, 70,000 ಕೋಟಿ ಗ್ಯಾರಂಟಿ ಕೊಡ್ತಾ ಇರ್ತಾನೆ, ಇನ್ನು 17,000 ಕೋಟಿ ಸೇರ್ಸಿ ಕೊಡ್ಬೇಕು ತಾನೆ ನೀವೇ, ಆಮೇಲೆ ಕೇಂದ್ರ ಸರ್ಕಾರದಿಂದ ಕ್ಲೇಮ್ ಮಾಡಿ. ಪ್ರೇಮಮ್ಮ ಅವರ ಜಮೀನಿನಲ್ಲಿ ಇವತ್ತು ನಾವು ಏನು ಮಳೆ ಇಲ್ಲದೆ ಬೆಳೆ ಹಾಳಾಗಿದೆ, ಇವತ್ತು ನಮ್ಮ ಇಡೀ ರಾಜ್ಯದಾದ್ಯಂತ ನಮ್ಮ ರೈತರಿಗೆ ಪರಿಹಾರವನ್ನು ಕೊಟ್ಟಿಲ್ಲ ಅಂತಕ್ಕಂಥ ವಿಚಾರದಲ್ಲಿ ನಮ್ಮ ರಾಷ್ಟ್ರದ ಅಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ಶ್ರೀ ದೇವೇಗೌಡ ಅಪ್ಪಾಜಿ ಅವರು, ಜೊತೆಗೆ ನಮ್ಮ ರಾಜ್ಯಾಧ್ಯಕ್ಷ ಅಂತ ಕುಮಾರಣ್ಣ ಅವರು, ಹಾಗೂ ನಮ್ಮ ಜಿಲ್ಲೆಯ ನಾಯಕರಾದಂಥ ಜಿ ಟಿ ದೇವೇಗೌಡರು, ಸಾರಾ ಮಹೇಶ್ ಅಣ್ಣ ಅವರು, ಮಾದೇವಣ್ಣ ಅವರು, ಅಶ್ವಿನ್ ಅವರು, ನಾವುಗಳೆಲ್ಲರೂ ಸೇರಿ ನಾವು ಸಹ ಮೈಸೂರು ಜಿಲ್ಲೆಯಲ್ಲಿ ಒಂದು ತಂಡವನ್ನು ಮಾಡಿ ನಮ್ಮ ಪಕ್ಷದ ವತಿಯಿಂದ ಒಂದು ವೀಕ್ಷಣೆಯನ್ನು ಮಾಡಿ ಸರ್ಕಾರಕ್ಕೆ ವರದಿಯನ್ನು ಕೊಡಬೇಕು ಅಂತಕ್ಕಂಥ ವಿಚಾರದಲ್ಲಿ ನಾವೆಲ್ಲರೂ ಸಹ ಇವತ್ತು ಇಲ್ಲಿ ಬಂದಿದ್ದೀವಿ. ನೋಡಿದಂಥ ಸಂದರ್ಭದಲ್ಲಿ ತಾವು ಸಹ ನೋಡಿದ್ದೀರಿ, ಇವತ್ತು ನಮ್ಮ ರೈತರು ಸಹ ತಮ್ಮ ಜೊತೆ ಮಾತನಾಡಿದ್ದಾರೆ. ಬಹುಶಃ ಸರ್ಕಾರ ಈ ಒಂದು ದಿಕ್ಕಿನಲ್ಲಿ ಯೋಚನೆ ಮಾಡಬೇಕು, ಈಗಾಗಲೇ ಪರಿಹಾರವನ್ನು ಕೊಡಬೇಕಾಗಿತ್ತು, ಕೊಡದೇ ಇರತಕ್ಕಂಥದ್ದು ಒಂದು ದೊಡ್ಡ ಸರ್ಕಾರದ ವೈಫಲ್ಯ ಅಂತ ಹೇಳಲಿಕ್ಕೆ ನಾವೆಲ್ಲರೂ ಸಹ ಬಯಸ್ತೀವಿ. ಇದನ್ನು ನೋಡಾದರೂ ಸಹ ಇವತ್ತು ತಾವೆಲ್ಲ ಕೇಳಿದ್ರಿ, ಕೇಂದ್ರ ಸರ್ಕಾರದ ಮೇಲೆ ಕೈ ತೋರಿಸ್ತಾ ಇದ್ದಾರೆ ಅಂತಕ್ಕಂಥ ವಿಚಾರವನ್ನು ಕೇಳಿದ್ರಿ. ಆದರೆ ಬಹುಶಃ ಇವತ್ತು ನಮ್ಮ ರಾಜ್ಯದ ಜನ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಅತಿ ಹೆಚ್ಚು ಮತಗಳನ್ನು ಕೊಟ್ಟು ಸುಮಾರು 135 ಸೀಟನ್ನು ಕಾಂಗ್ರೆಸ್ ಸರ್ಕಾರಕ್ಕೆ ಕೊಟ್ಟಿರ್ತಕ್ಕಂಥದ್ದು, ಭದ್ರವಾದಂಥ ಸರ್ಕಾರವನ್ನು ಅವ್ರು ನಡೆಸ್ತಾ ಇರ್ತಕ್ಕಂಥ ನಾವು ನೋಡಿದ್ದೀವಿ. ಆದರೂ ಸಹ ಅವ್ರು ಓಟ್ ಹಾಕ್ಸ್ಕೊಂಡಿದ್ದಾರೆ, ಪರಿಹಾರ ಮಾತ್ರ ಕೇಂದ್ರ ಸರ್ಕಾರದ ಕಡೆ ತೋರಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ, ಬಹುಶಃ ಗ್ಯಾರಂಟಿಗೂ ಸಹ ಅವ್ರು ಕೇಂದ್ರ ಸರ್ಕಾರದ ಕಡೆ ಕೈ ತೋರಿಸ್ಬೇಕಾಗಿತ್ತು. ಗ್ಯಾರಂಟಿ ಇವರೇ ಕೊಡ್ತಾ ಇರೋದಲ್ವ, ಈಗ 60,000 70,000 ಕೋಟಿ ಆಗುತ್ತೆ ಗ್ಯಾರಂಟಿ ಮಾತ್ರ ನಮ್ಮ ಸರ್ಕಾರದ್ದು ಕೊಡ್ತೀವಿ, ನುಡಿದಂತೆ ನಡೆದಿದ್ದೇವೆ, 100 ದಿವಸ ನುಡಿದಂತೆ ನಡೆದಿದ್ದೇವೆ ಅಂತಕ್ಕಂಥ ವಿಚಾರವನ್ನು ಹೇಳ್ತಾ ಇದ್ದಾರೆ. ಇವತ್ತು ರೈತರ ಸಂಕಷ್ಟ ಬಹುಶಃ ನಮ್ಮ ಸರ್ಕಾರಕ್ಕೆ ಅರ್ಥ ಆಗ್ತಾ ಇಲ್ಲ. ಇವತ್ತು ಬರದ್ದು ಪರಿಹಾರ ಕೊಟ್ಟಿಲ್ಲ, ಅದ್ರ ಜೊತೆಗೆ ನಮ್ಮ ರೈತರಿಗೆ ಕರೆಂಟು 5 ಗಂಟೆ ಟೈಮ್ ಕೊಡ್ತೀವಿ ಅಂದ್ಬಿಟ್ಟು 3 ಗಂಟೆ ಟೈಮ್ ಕೊಡ್ತಾವ್ರೆ, ರಾತ್ರಿ 1 ಗಂಟೆಗೆ ಕೊಟ್ಟು ಇವತ್ತು ಹುಲಿ ಚಿರತೆ ಎಲ್ಲ ಪ್ರಾಣಿಗಳು ಸಹ ಇವತ್ತು ದಾಳಿಯನ್ನು ಮಾಡ್ತಾ ಇರ್ತಕ್ಕಂಥ ನಾವು ನೋಡಿದ್ದೀವಿ. ಆದರೂ ಸಹ ಮಧ್ಯರಾತ್ರಿ 1 ಗಂಟೆ ಕರೆಂಟ್ ಕೊಡ್ತಾವ್ರೆ. ಹೊಸದಾಗಿ ಒಂದು ಆದೇಶ ಮಾಡಿದರೆ ನಮ್ಮ ರೈತರು ಯಾರ್ಯಾರು ಪಂಪ್ಸೆಟ್ಟನ್ನು ಒಡಿಸಿ ಇವತ್ತು ವ್ಯವಸಾಯವನ್ನು ಮಾಡ್ತಿದ್ರು, ಅವ್ರು ಯಾರಿಗೂ ಸಹ ಹೊಸದಾಗಿ ನಮ್ಮ ಕನೆಕ್ಷನ್ನ ಕೊಡಬಾರ್ದು, ಟಿ ಸಿಗಳನ್ನ ಹಾಕ್ಕೊಡ್ಬಾರ್ದು, ಅವರೇ ಸೆಲ್ಫ್ ಎಕ್ಸಿಕ್ಯೂಷನಲ್ಲಿ ಸುಮಾರು 3 ಲಕ್ಷ ಖರ್ಚಾಗುತ್ತೆ. ನಮ್ಮ ರೈತರು ಪಾಪ 5 ಲಕ್ಷ ಖರ್ಚು ಮಾಡಿ ಇವತ್ತು ತಾಳ್ಕೊಂಡಿರ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೀವಿ. ನಮ್ಮ ಕಣ್ಣೆದುರುಗಡೆ 3 ಲಕ್ಷ ಖರ್ಚು ಮಾಡಿ ಒಂದು ಪಂಪ್ ಸೆಟ್ ಹಾಕಬೇಕು ಅಂತ ಹೇಳಿದ್ರೆ ನಮ್ಮ ರೈತರ ಶಕ್ತಿ ಎಲ್ಲಿದೆ ಅಂತಕ್ಕಂಥದ್ದನ್ನ ಸರ್ಕಾರ ಅರ್ಥ ಮಾಡ್ಕೊಳ್ಬೇಕು. ಇವತ್ತು ಕ್ಯಾನ್ಸಲ್ ಮಾಡಿದೆ, ಸರ್ಕಾರ ಆದೇಶ ಹೊರಡಿಸಿದೆ, ನಮ್ಮ ರೈತರಿಗೆ ಹೊಸದಾಗಿ ಟಿ ಸಿಯನ್ನು ಕೊಡ್ತಕ್ಕಂಥದ್ದನ್ನ ಸ್ಟಾಪ್ ಮಾಡಿದ್ದಾರೆ, ಸೆಲ್ಫ್ ಎಕ್ಸಿಕ್ಯೂಷನ್ ಮಾಡ್ಕೊಳ್ಬೇಕು ಅಂತಕ್ಕಂಥ ವಿಚಾರವನ್ನು ಹೇಳಿದ್ದಾರೆ. ನಾವೆಲ್ಲ ನೋಡ್ತಾ ಇದ್ದೀವಿ, ಇವತ್ತು ಬಹುಶಃ ಹಿಂದಿನ ಸರ್ಕಾರದಲ್ಲಿ ಕುಮಾರಣ್ಣ ಅವರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ನಮ್ಮ ರೈತರಿಗೆ ಸುಮಾರು 26,000 ಕೋಟಿಯಷ್ಟು ರೈತರ ಸಾಲ ಮನ್ನಾವನ್ನು ಮಾಡಿದರು. ಬಹುಶಃ ನಾವು ಈಗಲೂ ಸಹ ನಮ್ಮ ರೈತರ ಸಾಲ ಮನ್ನಾವನ್ನು ಮಾಡಬೇಕು ಅಂತಕ್ಕಂಥ ಒತ್ತಾಯವನ್ನು ಮಾಡ್ತೀವಿ. ಜೊತೆಗೆ ಇವತ್ತೇನು ಗ್ಯಾರಂಟಿ ಸ್ಕೀಮ್ ಇದೆ, ಕೊಟ್ಟಿರ್ತಕ್ಕಂಥದ್ದು ಒಂದೇ ತಿಂಗಳು, ಇನ್ನೂ 2 ತಿಂಗಳು ಬಂದೇ ಇಲ್ಲ. ನಮ್ಮ ಹೇಳಿ ಪಾಪ ಇಲ್ಲೇ ಅವರೇ 1 ತಿಂಗಳು ಕೊಟ್ಟವರೆ, ಅರ್ಧಂಬರ್ಧ ಕೊಟ್ಟವರೆ, ಗ್ಯಾರಂಟಿನೂ ಆ ಕಡೆ ಇಂಪ್ಲಿಮೆಂಟ್ ಸರಿಯಾಗಿ ಮಾಡ್ತಾ ಇಲ್ಲ, ರೈತರಿಗೂ ಸಹ ಪರಿಹಾರ ಇಲ್ಲ, ಜೊತೆಗೆ ಪಂಪ್ ಸೆಟ್ಗೆ ದುಡ್ಡಿಲ್ಲ. ಈ ರೀತಿ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಸರ್ಕಾರ ಸಂಪೂರ್ಣವಾಗಿ ವಿಫಲ ಆಗಿದೆ ಅಂತಕ್ಕಂಥದ್ದು ನಮ್ಮೆಲ್ಲರ ಭಾವನೆ. ಇವತ್ತು ಬರ ಪರಿಹಾರ ಏನು ಕೊಡಬೇಕಾಗಿತ್ತು ರೈತರಿಗೆ, ರಾಜ್ಯ ಸರ್ಕಾರದಿಂದಲೇ ಕೊಡಿ, 70,000 ಕೋಟಿ ಕೊಡ್ತೀವಿ ಅಂತಕ್ಕಂಥದ್ದನ್ನ ನೀವು ಹೇಳ್ತಾ ಇರ್ಬೇಕಾರೆ, ಇವತ್ತು 30,000 ಕೋಟಿ ನಮ್ಗೆ ನಷ್ಟ ಆಗಿದೆ, 17,000 ಕೋಟಿ ಕೊಡ್ತೀವಿ ಅಂತಕ್ಕಂಥ ಮತ್ತೆ ನೀವು ಹೇಳ್ತೀರಿ. ವರ್ಷಕ್ಕೆ 70,000 ಇನ್ನೊಂದು 17,000 ಕೋಟಿ ಕೊಡಿ, 70,000 ಕೋಟಿ ಗ್ಯಾರಂಟಿ ಕೊಡ್ತಾ ಇರ್ತಾನೆ, ಇನ್ನು 17,000 ಕೋಟಿ ಸೇರ್ಸಿ ಕೊಡ್ಬೇಕು ತಾನೆ ನೀವೇ, ಆಮೇಲೆ ಕೇಂದ್ರ ಸರ್ಕಾರದಿಂದ ಕ್ಲೇಮ್ ಮಾಡಿ. ಬಹುಶಃ ಕೇಂದ್ರ ಸರ್ಕಾರದ್ದು ಜವಾಬ್ದಾರಿ ಇದೆ ಇಲ್ಲ ಅಂತಕ್ಕಂಥದ್ದಲ್ಲ, ಆದರೆ ರಾಜ್ಯದ ಜನ ಇವತ್ತು ಡಿಪೆಂಡ್ ಆಗಿರ್ತಕ್ಕಂಥದ್ದು ರಾಜ್ಯ ಸರ್ಕಾರದ ಮೇಲೆ. ಗ್ಯಾರಂಟಿಗೆ ಮಾತ್ರ ನಿಮ್ಮ ಹೊರೆ ಹೊಣೆ ಜವಾಬ್ದಾರಿ, ನಮ್ಮ ರೈತರ ಹೊಣೆ ನಿಮ್ದು ಯಾವುದು ಇಲ್ಲ ಅಂತಾದರೆ ಬಹುಶಃ ನೀವು ಸಂಪೂರ್ಣವಾಗಿ ನಮ್ಮ ರೈತರ ವಿಚಾರದಲ್ಲಿ ವಿಫಲ ಆಗಿದೆ ಅಂತಕ್ಕಂಥದ್ದು ನಮ್ಮೆಲ್ಲ. ಸೊಸೈಟಿ ಸಾಲ ತಗೊಂಡವ್ರೆ, ಕೈ ಸಾಲ ಎಷ್ಟು ತಗೊಂಡಿದ್ದೀವಿ?
ಇದು ರೈಟ್ ನ್ಯೂಸ್.